ನಗು ಬರ್ತಾ ಇತ್ತು ಶಿವರಾಜ್ ತಂಗಡಿಗೆ ಅವರ ಮಾತನ್ನ ಕೇಳಬೇಕಾದ್ರೆ. ಇದೇ ಶಿವರಾಜ್ ತಂಗಡಿಗೆ ಅವರು ಸಚಿವರಾಗಿರುವಂತ ಸಂದರ್ಭದಲ್ಲಿ ಮೊನ್ನೆ ಒಂದು ತಿಂಗಳ ಹಿಂದೆ ಅಷ್ಟೇ ಜನರ ಜೊತೆ ಮಾತಾಡ್ಬೇಕಾದ್ರೆ ಯಾವ ಸಭ್ಯತೆಯಿಂದ ಮಾತನಾಡಿದ್ರು ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಯಾವ್ಯಾವ ರೀತಿಯಾಗಿ ಕೆಟ್ಟಾಗೂ ಮಾತಾಡಿದ್ರು ಅಂತ ಅಲ್ಲಿನ ಜನ ಚೀಮಾರಿ ಯಾಕೆ ಕಳಿಸಿದ್ರು. ಅದಕ್ಕೆ ಒಬ್ರು ಎಲ್ಲರೂ ಕೂಡ ಗಾಜಿನ ಮನೇಲಿರ್ತಾರೆ ರಾಜಕಾರಣಿಗಳು, ಏನಾದರೂ ಮಾತನಾಡುವಂಥ ಸಂದರ್ಭದಲ್ಲಿ ನೋಡ್ಕೊಂಡು ಮಾತಾಡಬೇಕು ಅಂತ ಹೇಳೋದು. ಈಗ ಅವ್ರ ಬಗ್ಗೆ ಮಾತನಾಡ್ತಾ ಇದ್ರು ಜನಾರ್ದನ್ ರೆಡ್ಡಿ ಅವರು. ನೋಡೋಣ ಏನೇನಾಗುತ್ತೆ ಅಂತ. ಮುಂದಿನ ಸುದ್ದಿವಾಣ. ಕುಮಾರಸ್ವಾಮಿ CM ಆಗಿದ್ದಾಗ ಏನು ಮಾಡಿದ್ರು? ಕೊಟ್ಟ ಕುದುರೆ ಏರದವನು ವೀರನೂ ಅಲ್ಲ ಶೂರನೂ ಅಲ್ಲ ಅಂತ CM ನಿನ್ನೆ ಮಾನ್ವಿ ಸಮಾವೇಶದಲ್ಲಿ ಹೇಳಿದರು. ಇದಕ್ಕೆ ಕುಮಾರಸ್ವಾಮಿ ತಿರುಗೇಟನ್ನು ಕೊಟ್ಟಿದ್ದಾರೆ. ನಿಮ್ಮ 15 ತಿಂಗಳ ಸಾಧನೆ, ನನ್ನ 14 ತಿಂಗಳ ಸಾಧನೆ ಬಗ್ಗೆ ಚರ್ಚೆ ಮಾಡೋಣ ಅಂತ ಸವಾಲನ್ನು ಹಾಕಿದ್ದಾರೆ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು ಏನು ಮಾಡಲಿಲ್ಲ, ಅದಕ್ಕೆ ಒಂದು ಮಾತಂತ ಹೇಳ್ತಾರೆ, ಕೊಟ್ಟ ಕುದುರೆಯನ್ನು ಏರಲಾರದವರು ವೀರರೂ ಅಲ್ಲ ಶೂರರೂ ಅಲ್ಲ. ಒಂದು ವರ್ಷ 2 ತಿಂಗಳಲ್ಲಿ ಸರ್ಕಾರ ಪತನ ಆಯಿತು. ದೇವರೇ ಕಾಪಾಡಬೇಕು, ಏನೋ ಮಾಡಿಬಿಟ್ಟಿದ್ದೀವಿ ಕುಮಾರಸ್ವಾಮಿ. ಅದು ಎಂಥದ್ದು, ಕೊಟ್ಟ ಕುದುರೆ ಏರದವನು ವೀರನೂ ಅಲ್ಲ ಶೂರನೂ ಅಲ್ಲ, ಅದೇನೋ ಹೇಳ್ಕೊಂಡವ್ರು. ಮತ್ತೆ ಯಾವ ಕುದುರೆ ಕೊಟ್ಟಿದ್ರು ನನಗೆ? ನಾನು 14 ತಿಂಗಳು ಮಾಡಿರೋ ಕೆಲಸ ಸಿದ್ದರಾಮಯ್ಯ ಚಾಲೆಂಜ್ ಮಾಡ್ತೀನಿ. ಈ 15 ತಿಂಗಳಲ್ಲಿ ಅವರೇನು ಮಾಡಿದ್ರು? ಸ್ವಂತ ಸರ್ಕಾರ ಇಟ್ಕೊಂಡು ನಾನು 14 ತಿಂಗಳಲ್ಲಿ ಏನು ಮಾಡಿದ್ದೀನಿ? ಇವರು ಸರಿಯಾದ ರೀತಿಯ ಕೋಆಪರೇಷನ್ ಇಲ್ಲದೆ ಓಪನ್ ಚಾಲೆಂಜ್ ಇದೆ ನನಗೆ. ಸವಾಲು ಸ್ವೀಕಾರ ಮಾಡ್ತೀನಿ, ಚರ್ಚೆ ಮಾಡೋಕೆ ಸಿದ್ಧ ಇದ್ದೀನಿ. ನಗು ಬರ್ತಾ ಇತ್ತು ಶಿವರಾಜ್ ತಂಗಡಿಗೆ ಅವರ ಮಾತನ್ನು ಕೇಳಬೇಕಾದ್ರೆ. ಇದೇ ಶಿವರಾಜ್ ತಂಗಡಿಗೆ ಅವರು ಸಚಿವರಾಗಿರುವಂಥ ಸಂದರ್ಭದಲ್ಲಿ ಮೊನ್ನೆ ಒಂದು ತಿಂಗಳ ಹಿಂದೆ ಅಷ್ಟೇ ಜನರ ಜೊತೆ ಮಾತಾಡಬೇಕಾದ್ರೆ ಯಾವ ಸಭ್ಯತೆಯಿಂದ ಮಾತನಾಡಿದ್ರು ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಯಾವ್ಯಾವ ರೀತಿಯಾಗಿ ಕೆಟ್ಟಾಗೂ ಮಾತಾಡಿದ್ರು ಅಂತ ಅಲ್ಲಿನ ಜನ ಚೀಮಾರಿ ಯಾಕೆ ಕಳಿಸಿದ್ರು? ಅದಕ್ಕೆ ಒಬ್ರು ಎಲ್ಲರೂ ಕೂಡ ಗಾಜಿನ ಮನೇಲಿರ್ತಾರೆ ರಾಜಕಾರಣಿಗಳು, ಏನಾದರೂ ಮಾತನಾಡುವಂಥ ಸಂದರ್ಭದಲ್ಲಿ ನೋಡ್ಕೊಂಡು ಮಾತಾಡಬೇಕು ಅಂತ ಹೇಳೋದು. ಈಗ ಅವ್ರ ಬಗ್ಗೆ ಮಾತನಾಡ್ತಾ ಇದ್ರು ಜನಾರ್ದನ್ ರೆಡ್ಡಿ ಅವರು. ನೋಡೋಣ ಏನೇನಾಗುತ್ತೆ ಅಂತ. ಮುಂದಿನ ಸುದ್ದಿವಾಣ. ಕುಮಾರಸ್ವಾಮಿ CM ಆಗಿದ್ದಾಗ ಏನು ಮಾಡಿದ್ರು? ಕೊಟ್ಟ ಕುದುರೆ ಏರದವನು ವೀರನೂ ಅಲ್ಲ ಶೂರನೂ ಅಲ್ಲ ಅಂತ CM ನಿನ್ನೆ ಮಾನ್ವಿ ಸಮಾವೇಶದಲ್ಲಿ ಹೇಳಿದರು. ಇದಕ್ಕೆ ಕುಮಾರಸ್ವಾಮಿ ತಿರುಗೇಟನ್ನು ಕೊಟ್ಟಿದ್ದಾರೆ. ನಿಮ್ಮ 15 ತಿಂಗಳ ಸಾಧನೆ, ನನ್ನ 14 ತಿಂಗಳ ಸಾಧನೆ ಬಗ್ಗೆ ಚರ್ಚೆ ಮಾಡೋಣ ಅಂತ ಸವಾಲನ್ನು ಹಾಕಿದ್ದಾರೆ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು ಏನು ಮಾಡಲಿಲ್ಲ, ಅದಕ್ಕೆ ಒಂದು ಮಾತಂತ ಹೇಳ್ತಾರೆ, ಕೊಟ್ಟ ಕುದುರೆಯನ್ನು ಏರಲಾರದವರು ವೀರರೂ ಅಲ್ಲ ಶೂರರೂ ಅಲ್ಲ. ಒಂದು ವರ್ಷ 2 ತಿಂಗಳಲ್ಲಿ ಸರ್ಕಾರ ಪತನ ಆಯಿತು. ದೇವರೇ ಕಾಪಾಡಬೇಕು, ಏನೋ ಮಾಡಿಬಿಟ್ಟಿದ್ದೀವಿ ಕುಮಾರಸ್ವಾಮಿ. ಅದು ಎಂಥದ್ದು, ಕೊಟ್ಟ ಕುದುರೆ ಏರದವನು ವೀರನೂ ಅಲ್ಲ ಶೂರನೂ ಅಲ್ಲ, ಅದೇನೋ ಹೇಳ್ಕೊಂಡವ್ರು. ಮತ್ತೆ ಯಾವ ಕುದುರೆ ಕೊಟ್ಟಿದ್ರು ನನಗೆ? ನಾನು 14 ತಿಂಗಳು ಮಾಡಿರೋ ಕೆಲಸ ಸಿದ್ದರಾಮಯ್ಯ ಚಾಲೆಂಜ್ ಮಾಡ್ತೀನಿ. ಈ 15 ತಿಂಗಳಲ್ಲಿ ಅವರೇನು ಮಾಡಿದ್ರು? ಸ್ವಂತ ಸರ್ಕಾರ ಇಟ್ಕೊಂಡು ನಾನು 14 ತಿಂಗಳಲ್ಲಿ ಏನು ಮಾಡಿದ್ದೀನಿ? ಇವರು ಸರಿಯಾದ ರೀತಿಯ ಕೋಆಪರೇಷನ್ ಇಲ್ಲದೆ ಓಪನ್ ಚಾಲೆಂಜ್ ಇದೆ ನನಗೆ. ಸವಾಲು ಸ್ವೀಕಾರ ಮಾಡ್ತೀನಿ, ಚರ್ಚೆ ಮಾಡೋಕೆ ಸಿದ್ಧ ಇದ್ದೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.